HK24 न्यूज में आप सभी का स्वागत है। हुमनाबाद नेशनल हाईवे 65 पर 456 किलोग्राम गांजे के साथ चार आरोपी गिरफ्तार और तीन कार जब्त। बीदर पुलिस ने विशाखापट्टनम से ले जा रहे गैर कानूनी तौर पर 456 किलोग्राम गांजे पर धावा बोला, जिसकी कीमत 22,80,000, तीन कार और चार आरोपी गिरफ्तार करने में कामयाब। SP DL नागेश, एडिशनल SP पृथ्वीराज शंकर, CPI मल्लिकार्जुन यादव हुमनाबाद, PSI रवि कुमार हुमनाबाद और इनकी टीम ने गांजा जब्त करने में कामयाब। हुमनाबाद पुलिस स्टेशन में केस दर्ज किया गया। महाराष्ट्र के वया NH-65 केलो व्यक्ति मूरु गाड़ी फोर व्हीलर्स अक्रम गांजा सागाट मारतिदारे खचित माहिती मेरेगे ನಮ್ಮ ಬೀದರ್ನ CEN ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಆದಂಥ ಶ್ರೀ ಸುಶೀಲ್ ಕುಮಾರ್ ಅವರು ತಮ್ಮ ಸಿಬ್ಬಂದಿಯೊಂದಿಗೆ ಮತ್ತು ಹುಮ್ನಾಬಾದ್ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಶ್ರೀ ಮಲ್ಲಿಕಾರ್ಜುನ್ ಯಾತನೂರ್ ಮತ್ತು ಹುಮ್ನಾಬಾದ್ ಪೊಲೀಸ್ ಠಾಣೆಯ PSI ಆದಂಥ ಶ್ರೀ ರವಿಕುಮಾರ್ ಇವರ ಸಹಕಾರದೊಂದಿಗೆ ASP ಬಾಲ್ಕಿ ಸದ್ಯ ಹುಮ್ನಾಬಾದ್ ಸಬ್ ಡಿವಿಷನ್ನ ಉಸ್ತುವಾರಿಯನ್ನು ಹೊಂದಿರ್ತಾರೆ. ಅವರ ಸೂಪರ್ವಿಷನ್ನಲ್ಲಿ ಒಂದು ಉತ್ತಮವಾದ ರೈಡನ್ನು ಕಂಡಕ್ಟ್ ಮಾಡಿ 4 ಆರೋಪಿತರು 3 ಫೋರ್ ವೀಲರ್ಸಲ್ಲಿ ಸುಮಾರು 456 KGಯಷ್ಟು ಗಾಂಜಾವನ್ನು ಸಾಗಾಟ ಮಾಡ್ತಿದ್ದು ಅಕ್ರಮವಾಗಿ. ಅದನ್ನು ಅವರು ನಮ್ಮ ಅಧಿಕಾರಿಗಳು ಸೀಸ್ ಮಾಡಿರ್ತಾರೆ ಮತ್ತು ಇವರೊಂದಿಗೆ ಈ 4 ಕೂಡ ವಶಕ್ಕೆ ಪಡೆದುಕೊಂಡು ಅವ್ರನ್ನ ದಸ್ತಗಿರಿ ಕೂಡ ಮಾಡಿರ್ತಾರೆ. ಒಟ್ಟು ಈ ಒಂದು ದಾಳಿಯಲ್ಲಿ 456 KG ಗಾಂಜಾ ಮೌಲ್ಯ ಅಂದಾಜು 22,80,000 ಮೌಲ್ಯ ರೂಪಾಯಿಗಳಷ್ಟು ಮೌಲ್ಯ ಮತ್ತು 3 ಕಾರುಗಳು ಅದು ಸುಮಾರು 9 ಮೌಲ್ಯ ಉಳ್ಳಂತಹ ಕಾರುಗಳಿರ್ತವೆ ಮತ್ತು ಅವರ ಆರೋಪಿತರಿಂದ 3 ಮೊಬೈಲ್ ಫೋನುಗಳು ಮತ್ತು ಸುಮಾರು 10,250 ರೂಪಾಯಿ ನಗದು ಹಣವನ್ನು ಕೂಡ ವಶಕ್ಕೆ ಪಡೆದುಕೊಂಡು ಜಪ್ತಿ ಮಾಡಿರ್ತಾರೆ. ಸೊ ಈ ಒಂದು ರೈಡಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಕಾರ್ಯನಿರ್ವಹಿಸಿರುತ್ತಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ. ಸರ್, ಈ ರೀತಿ ಪ್ರಕರಣಗಳು ಪದೇ ಪದೇ ಆಗ್ತಾ ಇದೆ ಹೆದ್ದಾರಿಯಲ್ಲಿ. ನಾವು ಈ ಹಿಂದೆ ಕೂಡ ಒಂದು ಚೆಕ್ ಪೋಸ್ಟ್ ತೆಗಿತೀವಿ ಅನ್ನೋ ರೀತಿ ಒಂದು ಮಾತು ಹೇಳಿದ್ರಿ, ಆ ಬಗ್ಗೆ ನೋಡಿ. ನ್ಯಾಷನಲ್ ಹೈವೇ 65 ಅಲ್ಲಿ ಪ್ರತಿಯೊಂದು ಗಾಡಿಯನ್ನು ಚೆಕ್ ಮಾಡೋದಕ್ಕೆ ಇದು ಬಹಳಷ್ಟು ಕಷ್ಟ ಇರ್ತದೆ. ಈ ತರ ರೇಟ್ಸ್ ನಾವು ಖಚಿತ ಮಾಹಿತಿಯೊಂದಿಗೆ ಮಾಹಿತಿಯ ಮೇರೆಗೆ ನಾವು ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಪ್ರತಿಯೊಂದು ಗಾಡಿಯನ್ನ ಚೆಕ್ ಮಾಡ್ತಾ ಹೋದ್ರೆ ಹೈವೇ ಬ್ಲಾಕ್ ಆಗುತ್ತೆ, ಸಾರ್ವಜನಿಕರಿಗೆ ಸಾಕಷ್ಟು ಕಷ್ಟ ಆಗ್ತದೆ. ಸೊ ಆದ್ದರಿಂದ ನಾವು ಕಾಲಕಾಲಕ್ಕೆ ಮಾಹಿತಿಯನ್ನು ಕಲೆ ಹಾಕ್ತಾ ಎಲ್ಲೇ ನಮ್ಮ ಮಾಹಿತಿ ಖಚಿತವಾಗಿ ಬಂದಲ್ಲಿ ನಾವು ರೈಡ್ಸ್ ಮಾಡ್ತಾ ಇದೀವಿ. ಇದರ ಜೊತೆಗೆ ನಾವು ಈ ಸಾಕಷ್ಟು ಗಾಡಿಗಳು ಚೆಕ್ ಮಾಡಿದೀವಿ, ಅದು ಫೇಲ್ಯೂರ್ಸ್ ಕೂಡ ಆಗಿರ್ತವೆ, ಎಲ್ಲದೂ ಸಕ್ಸಸ್ಫುಲ್ ಆಗಿರಲ್ಲ. ಬಟ್ ನಾವು ಇದನ್ನ ನಾವು ಕಂಟಿನ್ಯೂಸ್ ಪ್ರೋಸೆಸ್, ಇದು ನಾವು ನಮಗೆ ಗೊತ್ತಿದೆ.